ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು. ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿ ಮಗುವಿಗಾಗಿ ಹಂಬಲಿಸ್ತಾ ಇದ್ದಾರೆ. ಲಿಂಗಮ್ಮ ತಾಯಿಯ ಮಾತೃತ್ವ ಅದು ತೃಪ್ತಿ ಆಗಬೇಕು ಅಂದರೆ ತನಗೆ ಒಂದು ಮಗು ಬೇಕು, ತನ್ನ ವಂಶದ ಕುಡಿ ಬೆಳಿಬೇಕು ಅಂತ ತಿಳ್ಕೊಂಡು ಅದರ ಬಗ್ಗೆನೇ ಹಗಲು ಇರುಳು ಹಂಬಲಿಸ್ತಾ ಇರ್ತಾಳೆ. ಇಂಥದ್ರಲ್ಲಿ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ತಾಯಿ ಗುರುವಿನ ದರ್ಶನ ಮಾಡಿ ಬರೋಣ, ಗುರುವಿನ ಆಶೀರ್ವಾದ ಪಡೆದು ಬರೋಣ ಅಂತ ತಿಳ್ಕೊಂಡು ಇಬ್ಬರು ಮಠದ ಕಡೆ ಹೋಗ್ತಾ ಇದ್ದಾರೆ. ಸಂಭ್ರಮದಿಂದ ಲಿಂಗಮ್ಮ ತಾಯಿ ಬೆಳಗ್ಗೆ ಎದ್ದು ಮಿಂದು ಮಡಿಯುಟ್ಟು ಭಕ್ತಿ ಭಾವದಿಂದ ಹಣ್ಣು ತೆಂಗಿನಕಾಯಿ ಎಲ್ಲ ಜೊತೆಯಲ್ಲಿ ತಗೊಂಡು ಗುರುವಿನ ದರ್ಶನ ಮಾಡಬರಬೇಕು, ಅವರ ಆಶೀರ್ವಾದ ಪಡಿಬೇಕು ಅಂತ ಸಂಭ್ರಮದಿಂದ ದಂಪತಿಗಳಿಬ್ಬರು ಮಠದ ಕಡೆ ಬರ್ತಾ ಇದ್ದಾರೆ. ಗುರು ಅಂದರೆ ಸಾಮಾನ್ಯ ಅಲ್ಲ, ಗುರು ಕರುಣಿಸಿದರೆ ಅಸಾಧ್ಯ ಸಾಧ್ಯ ಒಪ್ಪುದು, ಅಭೇದ್ಯ ಭೇದ್ಯ ಒಪ್ಪುದು. ಅಂತಹ ಶಕ್ತಿ ಗುರುವಿನಲ್ಲಿದೆ. ಗುರುವಿನ ಕರುಣೆ ಒಂದು ವೇಳೆ ಆಯಿತು ಅಂದರೆ ಏನಾಗ್ತದೆ ನಮ್ಮ ಜೀವನದಲ್ಲಿ ಅಂದರೆ ಎಲ್ಲವೂ ಅಲ್ಲಿ ಸಾಧ್ಯವಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ, ಗುರು ಕರುಣಿಸೆ ಬಿಟ್ಟಿತ್ತು ಮರವೇ, ಗುರು ಕರುಣಿಸೆ ಬಿಟ್ಟಿತ್ತು ಪ್ರಪಂಚು, ಕೂಡಲ ಚೆನ್ನ ಸಂಗಮ ದೇವ ಗುರು ಕರುಣಿಸೆ ಬಿಟ್ಟಿತ್ತು ಎನ್ನ ಕರ್ಮಪಾಶ. ಗುರು ಕರುಣೆಯಾದರೆ ಏನೆಲ್ಲ ಸಾಧ್ಯ ಅನ್ನುವುದಕ್ಕೆ ಇಲ್ಲಿ ಚನ್ನಬಸವಣ್ಣನವರು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನ ಹೇಳ್ತಾ ಇದ್ದಾರೆ. ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ, ಗುರುವಿನ ಕರುಣೆ ಆಯಿತು ಅಂದರೆ ನಮ್ಮ ಮಾಯೆ ನಮ್ಮ ಕರ್ಮ ಬಂಧನ ಎಲ್ಲವನ್ನು ಹರಿದು ನಮಗೆ ಏನು ಜೀವನದಲ್ಲಿ ಮುಕ್ತಿ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವುದನ್ನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಗುರು ಅಂದರೆ ಸಾಮಾನ್ಯ ಅಲ್ಲ, ಅದಕ್ಕೆ ಹೇಳ್ತಾರೆ ಹರನಿಂದ ಲದಿಕ ಗುರು, ಗುರು ಪರಮಾತ್ಮನಿಗಂತನೂ ಶ್ರೇಷ್ಠ. ಅದಕ್ಕೆ ಗುರು ಅಂದರೆ ಸಾಮಾನ್ಯ ಅಲ್ಲ, ಗುರು ತಾಯಿ ಇದ್ದ ಹಾಗೆ ಪರಮಾತ್ಮ ತಂದೆ ಇದ್ದ ಹಾಗೆ. ಗುರು ಎಂತಹ ಒಂದು ಪ್ರೇಮಮಯಿ, ಎಂತಹ ಒಂದು ಪ್ರೀತಿಯ ಮೂರ್ತಿ ಅಂದರೆ ತಾಯಿ ಇದ್ದಂಗೆ. ತಾಯಿ ಯಾವ ರೀತಿ ತನ್ನ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಮಾಡ್ತಾಳೋ, ಎಲ್ಲೆಲ್ಲಿ ತಪ್ಪಿದ್ರು ಅಲ್ಲೆಲ್ಲಿ ತಿದ್ದಿ ಅವರಿಗೆ ಒಂದು ಸುಂದರ ವ್ಯಕ್ತಿತ್ವ ಹೇಗೆ ರೂಪಿಸ್ತಾಳೋ ಅದೇ ರೀತಿ ಗುರು ತನ್ನ ಶಿಷ್ಯನ ವ್ಯಕ್ತಿತ್ವವನ್ನು ರೂಪಿಸೋದರಲ್ಲಿ ಅವರ ಜೀವನ ಸುಧಾರಣೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯ. ಅದಕ್ಕೆ ಎಲ್ಲ ಧರ್ಮಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಗುರುವಿಗೆ ಬಹಳ ಆದ್ಯ ಸ್ಥಾನ. ಗುರುಪಥ ಹರಪಥ ಶಿವಪಥವನ್ನು ರಿವಡೆ ಗುರುಪಥವೇ ಮೊದಲು ಅಂತ ತಿಳ್ಕೊಂಡು ಬಸವಣ್ಣನವರು ಗುರುವಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಹರ ತನ್ನ ರೂಪ ತೋರಲೆಂದು ಗುರುವಾಗಿ ಬಂದ ಅಂತ ಹೇಳ್ತಾ ಇದ್ದಾರೆ. ಗುರು ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ, ಪರಮಾತ್ಮನ ಸ್ವರೂಪವೇ ಗುರು. ಪರಮಾತ್ಮನೇ ಗುರು ರೂಪವಾಗಿ ತಮ್ಮ ಎದುರಿಗೆ ಬರ್ತಾ ಇದ್ದಾನೆ. ಗುರು ತಾಯಿ ಎಂತಹ ಒಂದು ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಹೇಗೆ ಒಂದು ಮಗು ಅತ್ತು ಕರೆದು ಮೈಯೆಲ್ಲ ರಾಡಿ ಮಾಡಿಕೊಂಡು ಬರ್ತದೆ, ಆವಾಗ ತಂದೆ ಅದಕ್ಕೂ ಮುಟ್ಟಲ್ಲ, ಆದರೆ ತಾಯಿ ಪ್ರೀತಿಯಿಂದ ಎತ್ತುಕೊಂಡು ಅದಕ್ಕೆಲ್ಲ ಮುಖ ಮಾರ್ಜನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಸ್ವಚ್ಛವಾಗಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಬಿಟ್ಟಾಗ ತಂದೆ ಹೇಗೆ ಎತ್ತುಕೊಂಡು ಮುದ್ದಿಸ್ತಾನೋ ಅದೇ ರೀತಿ ಗುರು ನಮ್ಮನ್ನು ಅಂದರೆ ಶಿಷ್ಯರನ್ನು ಅವರಲ್ಲಿರ್ತಕ್ಕಂಥ ಎಲ್ಲ ಅವಗುಣಗಳನ್ನು ಎಲ್ಲ ತಪ್ಪುಗಳನ್ನೆಲ್ಲ ತಿದ್ದಿ ತಿದ್ದಿ ಅವರನ್ನು ಯೋಗ್ಯ ವ್ಯಕ್ತಿಗಳನ್ನಾಗಿ ಅಂದರೆ ಪರಮಾತ್ಮನ ಉಡುಗೆಯನ್ನಾಗಿ ತೊಡುಗೆಯನ್ನಾಗಿ ಮಾಡತಕ್ಕಂಥವನು ಗುರು. ಯಾವಾಗ ಗುರು ಒಬ್ಬ ಸುಂದರ ಮೂರ್ತಿಯಾಗಿ ಶಿಷ್ಯನಿಗೆ ನಿರ್ಮಾಣ ಮಾಡ್ತಾನೋ ಆವಾಗ ಪರಮಾತ್ಮ ಅವನಿಗೆ ಕೈ ಹಿಡಿದು ಎತ್ಕೊಳ್ತಾನೆ, ಅವನಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾನೆ. ಅಂತಹ ಗುರು ಸಾಮಾನ್ಯ ಅಲ್ಲ, ಗುರುವಿಗೆ ನಾವು ಶರಣೆನ್ನಬೇಕು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ. ಗುರುವಿಗೆ ನಾವು ಶರಣೆನ್ನಬೇಕು. ಗುರುವಿಗೆ ಯಾವಾಗ ನಾವು ಶರಣೆನ್ನತೀವೋ ನಮಗೆ ಗುರು ಅವ ಮುಕ್ತಿ ಪಥದತ್ತ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ನಮ್ಮ ಶಕ್ತಿ ಬಹಳ ಅಲ್ಪ, ಗುರುವಿನ ಶಕ್ತಿ ಅಪಾರ. ನಮ್ಮ ಅಲ್ಪ ಶಕ್ತಿಯಿಂದ ನಾವೇನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಅಪಾರ ಗುರುವಿನ ಶಕ್ತಿಗೆ ನಾವು ಮೊರೆ ಹೋದೆವೋ ನಾವು ಶರಣಾದೆವೋ ಆವಾಗ ಗುರು ನಮ್ಮನ್ನು ಕೈ ಹಿಡಿದು ಅವನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೇಗೆ ಹೇಳಬೇಕಂದ್ರೆ ಒಂದು ಸಣ್ಣ ಇರುವೆ, ಆ ಇರುವೆ ಶಕ್ತಿ ಬಹಳ ಅಲ್ಪ,
ಅದರ ಶಕ್ತಿ ಬಹಳ ಕಡಿಮೆ. ಅದು ಒಂದು ಸಣ್ಣ ಜಂತು. ಆಗಿರು ಇವಾಗ ಒಂದು ನಮ್ಮ ರಾಜಧಾನಿ, ರಾಷ್ಟ್ರದ ರಾಜಧಾನಿಯಾಗಿರುವಂಥ ದಿಲ್ಲಿಗೆ ಹೋಗಬೇಕಾದ್ರೆ ಅದಕ್ಕೆ ಕಷ್ಟ ಸಾಧ್ಯ. ಅದು ಜೀವನ ಪರ್ಯಂತ ಅದು ನಡೆದ್ರೂ ಸಹ ಆ ದಿಲ್ಲಿಗೆ ಮುಟ್ಲಿಕ್ಕೆ ಅದಕ್ಕೆ ಸಾಧ್ಯ ಆಗಲ್ಲ. ಆದರೆ ಆ ಒಂದು ಇರುವೆ ಏನು ಮಾಡಬೇಕು, ದಿಲ್ಲಿಗೆ ಹೋಗಿ ಮುಟ್ಟಬೇಕು ಆದರೆ ಏನು ಮಾಡಬೇಕು ಅಂದರೆ, ಯಾರು ದಿಲ್ಲಿಗೆ ಹೋಗ್ತಾ ಇದ್ದಾರೋ ಅವರ ಒಂದು ಬಟ್ಟೆಯಲ್ಲಿ ಅದು ಸೇರ್ಕೊಂತು ಅಂದರೆ ಅನಾಯಾಸವಾಗಿ ಅದು ದಿಲ್ಲಿಗೆ ಹೋಗಿ ಮುಟ್ತಾ ಇದೆ. ಅದಕ್ಕೇನೂ ಶ್ರಮ ಇಲ್ಲ. ಹೋಗ್ತಕ್ಕಂಥವ್ರ ಬಟ್ಟೆಯಲ್ಲಿ ಸೇರ್ಕೊಳ್ತು ಅಂದರೆ ಅದು ಹೇಗೆ ಆಯಾಸವಿಲ್ಲದೇ ತನ್ನ ಗುರಿ ಮುಟ್ಟುತ್ತದೋ ಅದೇ ರೀತಿ ಗುರು ಅವನ ಕೈ ಹಿಡಿದೇವಿ, ಅವನಿಗೆ ನಾವು ಶರಣೆಂದೇವಿ ಅಂದರೆ ಗುರು ನಮಗೆ ಆಯಾಸವಿಲ್ಲದೇ ಮುಕ್ತಿ ಪಥಕ್ಕೆ ಕರ್ಕೊಂಡು ಹೋಗ್ತಕ್ಕಂಥವನು ಗುರು. ಅದಕ್ಕೆ ಗುರುವಿಗೆ ಸದಾ ನಾವು ಶರಣೆನ್ನಬೇಕು, ಗುರುವಿನ ಮೊರೆ ಹೋಗಬೇಕು, ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಗುರುವಿನ ಮಾರ್ಗದರ್ಶನ ಇಲ್ಲ ಹೇಳ್ತಾರೆ, ಮುಂದೆ ಗುರಿ ಹಿಂದೆ ಗುರು, ಇಲ್ಲ ಅಂದರೆ ಜೀವನ ನಿರರ್ಥಕ. ಗುರುವಿಲ್ಲದ ಜೀವನ ಅದು ದೆಸೆಗೇಡಿ ಜೀವನ ಅಂತ. ನಾವು ಎಲ್ಲಿಗೆ ಹೋಗಿ ಮುಟ್ಟಬೇಕು, ನಾವು ಎಲ್ಲಿಂದ ಬಂದೀವಿ, ನಮ್ಮ ಜೀವನದ ಉದ್ದೇಶ ಏನು, ಅದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥವನು ಗುರು. ಗುರು ಒಂದು ವೇಳೆ ಇಲ್ಲ ಅಂದರೆ ನಮ್ಮ ಬದುಕು ದಿಕ್ಕಿಲ್ಲದ ಬದುಕಾಗ್ತಾ ಇದೆ. ಒಂದು ಉದಾಹರಣೆ ಬರ್ತಾಯಿದೆ. ಮೈಲಾರಿ ಏನು ಮಾಡ್ತಾ ಇದ್ದಾನ, ರೈಲಿನಲ್ಲಿ ಪ್ರಯಾಣ ಮಾಡ್ತಿರ್ತಾನೆ. ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಟಿಕೆಟ್ ಚೆಕ್ಕಿಂಗ್ ಮಾಸ್ಟರ್ ಬರ್ತಾರೆ, ಬಂದು ಅವನಿಗೆ ಟಿಕೆಟ್ ಕೇಳ್ತಾರೆ. ಟಿಕೆಟ್ ಕೇಳಿದಾಗ ಅವ ಅತ್ತ ಇತ್ತ ಹುಡುಕಾಡ್ಲಕ್ಕೆ ಶುರು ಮಾಡ್ತಾನೆ, ಟಿಕೆಟ್ ಸಿಗಲ್ಲ. ಆವಾಗ ಅವರು ಚೆಕ್ಕಿಂಗ್ ಮಾಸ್ಟರ್ ಅಂತಾರೆ, ಇರ್ಲಿ ಬಿಡುವಪ್ಪ, ನೀನು ಭಾಳ ಸಜ್ಜನ ವ್ಯಕ್ತಿ ಇದ್ದಂಗೆ ಕಾಣಿಸ್ತೀ, ಇರ್ಲಿ ಬಿಡು ಅಂತ ತಿಳ್ಕೊಂಡು ಚೆಕ್ಕಿಂಗ್ ಮಾಸ್ಟರ್ ಹೇಳಿದಾಗ ಮತ್ತೆ ಅವ ಹುಡುಕಾಡ್ತಾ ಇರ್ತಾನೆ, ಯಾರು, ಮೈಲಾರಿ. ಆ ಹುಡುಕಾಡೋದು ನೋಡಿ ಮತ್ತವ ಚೆಕ್ಕಿಂಗ್ ಮಾಸ್ಟರ್ ಹೇಳ್ತಾನೆ, ಇರ್ಲಿ ಅಂತ ಹೇಳ್ದಾನಲ್ಲ ನಾನು, ಯಾಕೆ ಅಷ್ಟೊಂದು ಹುಡುಕ್ತಾ ಇದ್ದಿ, ಇರ್ಲಿ ಬಿಡು ಅಂತ ತಿಳ್ಕೊಂಡು ಹೇಳಿದಾಗ ಅವ ಹೇಳ್ತಾನೆ ಮೈಲಾರಿ, ಅಲ್ಲ ಸರ್, ನಾ ನಿಮಗೆ ತೋರಿಸ್ಬೇಕಂತ ನಾ ಹುಡುಕ್ಲತ್ತಿಲ್ಲ ಟಿಕೆಟು, ನಾ ಯಾಕೆ ಹುಡುಕ್ತಾ ಇದ್ದೀನಿ ಅಂದ್ರೆ ನನಗೆ ಎಲ್ಲಿಗೆ ಹೋಗ್ಬೇಕಾಗ್ಯದ ಅನ್ನೋದು ನೋಡ್ಬೇಕಾಗ್ಯದ, ಅದಕ್ಕೆ ನಾ ಟಿಕೆಟ್ ಹುಡುಕ್ತಾ ಇದ್ದೀನಿ ಅಂತ ಹೇಳ್ದಂತ. ಇದು ನಗೆಹನಿ ಇದ್ದರೂ ಸಹ ನಮ್ಮ ಜೀವನನು ಇದಕ್ಕೇನು ಹೊರತಾಗಿಲ್ಲ. ಯಾಕೆಂದ್ರೆ ನಾವು ಬದುಕ್ತಾ ಇದ್ದೀವಿ, ಆ ಬದುಕಿನ ಗುರಿ ಏನು ಅನ್ನೋದೇ ನಾವು ಮರೆತು ಬಿಟ್ಟೀವಿ. ನಾವು ಎಲ್ಲಿಗೆ ಹೋಗಿ ಮುಟ್ಟಬೇಕಾಗ್ಯದ, ನಾವು ಏನು ಮಾಡಬೇಕಾಗಿದೆ, ಈ ಒಂದು ಮಾನವ ಜನ್ಮದಲ್ಲಿ ಬಂದು ನಾವು ಏನು ಮಾಡಬೇಕಾಗಿದೆ ಅನ್ನೋದನ್ನೇ ನಾವು ಮರೆತು ಬದುಕ್ತಾ ಇದ್ದೀವಿ. ಆ ಮರೆತಿರ್ತಕ್ಕಂಥದ್ದನ್ನು ಎಚ್ಚರಿಸ್ತವನೇ ಗುರು, ಎಚ್ಚರಿಸಿ ನಮಗೆ ಸತ್ಪದಕ್ಕೆ ನಡೆಸುವಂಥವನೇ ಗುರು. ಗುರು ಅಂದರೆ ಬೆಳಕು, ಗುರು ಅಂದರೆ ಅರಿವು, ಗುರು ಅಂದರೆ ಜ್ಞಾನ. ಯಾವ ಜ್ಞಾನದ ಬೆಳಕಿನಲ್ಲಿ ನಾವು ನಡೀತೀವೋ ನಾವು ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತಹ ಗುರು ನಮ್ಮ ಜೀವನದಲ್ಲಿ ಬಹಳ ಅವಶ್ಯಕತೆ ಇದೆ. ಗುರುವಿನ ಮಾರ್ಗದರ್ಶನದಲ್ಲಿ, ಅವನ ಒಂದು ಆದರ್ಶದಲ್ಲಿ, ಅವನ ಒಂದು ಸನ್ನಿಧಿಯಲ್ಲಿ ನಾವು ಗುರುವಿನ ಸನ್ನಿಧಿಯಲ್ಲಿ ಬಂದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದೀವಿ ಅಂದರೆ ನಮ್ಮ ಜೀವನ ಪಾವನವಾಗಲಿಕ್ಕೆ ಸಾಧ್ಯ ಅದ, ನಮ್ಮ ಗುರಿ ನಾವು ಮುಟ್ಲಿಕ್ಕೆ ಸಾಧ್ಯ ಅದ. ಗುರು ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಮೈಲಾರ ಬಸವಲಿಂಗ ಶರಣರು ಗುರುವಿನ ಬಗ್ಗೆ. ಗುರು ತ್ರಿವಿಧಿಯನ್ನು ಹೇಳ್ತಾ ಇದ್ದಾರೆ, ಎಂತಹ ಗುರು, ಗುರುವಿನ ಕರುಣೆ ಎಷ್ಟು, ಗುರುವಿನ ಶಕ್ತಿ ಎಷ್ಟು, ಗುರು ಎಂತಹ ಕರುಣಾಮಯಿ, ಅವನ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನು ಎಷ್ಟು ಹಾಡಿ ಹೊಗಳ್ತಾ ಇದ್ದಾರೆ ಮೈಲಾರ ಬಸವಲಿಂಗ ಶರಣರು. ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಹರನಿಂದಲದಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನ್ನು ನಿತಿಪೆನು, ಗುರುವೇ ನಾ ನಿಮ್ಮ ಚರಣವನ್ನು ಉತಿಪೆನು, ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಹೇಳ್ತಾ ಇದ್ದಾರೆ, ಗುರುವೇ ನೀನು ಹರನಿಂದ ಅಧಿಕ, ಅದಕ್ಕೆ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ, ನೀನು ನನಗೆ ಕೃಪೆ ಮಾಡು, ನನ್ನನ್ನು ಎತ್ತು, ಸತ್ಪಥದತ್ತ ನಡೆಸು ಅಂತ ತಿಳ್ಕೊಂಡು ಇಲ್ಲಿ ಮೈಲಾರ ಬಸವಲಿಂಗ ಶರಣರು ಬಹಳ ಒಂದು ಭಕ್ತಿ ಶ್ರದ್ಧೆ ಶರಣಾಗತಿಯಿಂದ ಗುರುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಗುರು ನಮ್ಮ ಜೀವನದಲ್ಲಿ ಅತ್ಯವಶ್ಯ.
ಗುರು ಇಲ್ಲ ಅಂದರೆ ನಮ್ಮ ಬದುಕು ದಿಕ್ಕೇಡಿ ಬದುಕಾಗ್ತಾ ಇದೆ. ಅದಕ್ಕೂ ಗುರುವಿನ ಮೊರೆ ನಾವು ಹೋಗಲೇಬೇಕು. ಗುರು ಅಂದರೆ ಕೇವಲ ಪ್ರೇಮಮಯಿ ಅಲ್ಲ, ಗುರು ಅಂದರೆ ಕರುಣಾಮಯಿ, ಗುರು ಅಂದರೆ ಕ್ಷಮಾಮಯಿ. ಎಷ್ಟೊಂದು ಅವನಲ್ಲಿ ಕ್ಷಮಾಗುಣ ಇರ್ತದೆ ಗುರುವಿನ ಹತ್ರ ಅಂದರೆ, ನಮ್ಮ ಎಲ್ಲ ತಪ್ಪುಗಳನ್ನು ತಿದ್ದಿ ತೀಡಿ ನಮ್ಮನ್ನು ಮನ್ನಿಸಿ ನಮಗೆ ಸತ್ಪಥದತ್ತ ಕರೆದೊಯ್ತಾ ಇದ್ದಾರೆ. ಗುರು ಎಂಥ ಕ್ಷಮಾಮೂರ್ತಿ ಅನ್ನೋದಕ್ಕೆ ಇಲ್ಲಿ ನಾವು ಗುರುಬಸವಣ್ಣನವರ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಗುರುಬಸವಣ್ಣನವರ ಮಹಾಮನೆಯಿಂದ ಆಕಳುಗಳು ಕಳ್ಳರು ಕದ್ಕೊಂಡು ಹೋಗ್ತಾಯಿದ್ರು. ಯಾವಾಗ ಆಕಳುಗಳೆಲ್ಲ ಕದ್ಕೊಂಡು ಹೋದರೂ ಆವಾಗ ಗೋಪಾಲಕ ಬಂದು ಅವರೇನು ಬಸವಣ್ಣನವರಿಗೆ ಬಂದು ಹೇಳ್ತಾ ಇದ್ದಾರೆ. ಓಡ್ತಾ ಓಡ್ತಾ ಬಂದು ಪ್ರಧಾನಮಂತ್ರಿಯಾಗಿರುವಂಥ ಬಸವಣ್ಣನವರಿಗೆ ಹೇಳ್ತಾ ಇದ್ದಾರೆ, ಅಪ್ಪನವರೇ ಅಪ್ಪನವರೇ, ನಮ್ಮ ಮಹಾಮನೆಯ ಆಕಳುಗಳೆಲ್ಲ ಕಳ್ಳರು ಕದ್ದುಕೊಂಡು ಒಯ್ದಿದ್ದಾರೆ, ಅದಕ್ಕೆ ನೀವು ತಕ್ಕ ಶಿಕ್ಷೆ ನೀವು ಕೊಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಗುರು ಬಸವಣ್ಣನವರು ಎಂಥ ಒಂದು ಪ್ರೇಮಮಯಿ, ಎಂಥ ಒಂದು ಕ್ಷಮಾಮಯಿ, ಎಂಥ ಒಂದು ಕರುಣಾಮೂರ್ತಿ ಅಂದರೆ ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರು. ಅಲ್ಲ, ಆಕಳುಗಳು ಕದ್ಕೊಂಡು ಒಯ್ದರು, ಅವು ಕರುಗಳು ಎಲ್ಲಿದ್ದಾವ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಕರುಗಳು ನಮ್ಮ ಹಟ್ಟಿಯಲ್ಲಿ, ನಮ್ಮ ಒಂದು ಕೊಟ್ಟಿಗೆಯಲ್ಲಿವೆ ಅಂತ ಹೇಳಿದಾಗ ಗುರು ಬಸವಣ್ಣನವ್ರು ಹೇಳ್ತಾರೆ, ಬೇಗನೆ ಆ ಕರುಗಳಿಗೆ ಒಯ್ದು ಆಕಳ ಹತ್ರ ಬಿಡ್ರಿ, ಯಾಕೆ ಅಂದರೆ ಅಲ್ಲೂ ಒಂಬನೇ ಸಂಘ ಇಲ್ಲೂ ಒಂಬನೇ ಸಂಘ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಕಳ್ಳ ಅದಾನ ಅಂತ ತಿಳ್ಕೊಂಡು ಅವನಿಗೆ ಹಿಡಿದು ಶಿಕ್ಷಿಸಲಿಲ್ಲ, ಅದರ ಬದಲಿಗೆ ಆಕಳುಗಳ ಹತ್ರನೇ ಈ ಕರುಗಳು ಒಯ್ದು ಬಿಡ್ರಿ, ಯಾಕೆಂದ್ರೆ ಅಲ್ಲಿಯೂ ಪರಮಾತ್ಮನೇ ಊಟ ಮಾಡ್ತಾನೆ ಅವರ ಒಂದು ರೂಪದಲ್ಲಿ, ಇಲ್ಲಿಯೂ ಪರಮಾತ್ಮನೇ ಊಟ ಮಾಡ್ತಾನೆ ಶರಣರ ರೂಪದಲ್ಲಿ ಅಂತ ತಿಳ್ಕೊಂಡು ಅವರು ಬಸವಣ್ಣನವರು ಆ ಆಕಳುಗಳ ಹತ್ರನೇ ಆ ಕರುವಿಗೆ ಕಳಿಸ್ಕೊಡ್ತಾ ಇದ್ದಾರೆ. ನೋಡ್ರಿ, ಇದು ಕೇಳಿಕೆ ಬಹಳ ಸರಳ ಅದ, ಆದರೆ ನಮ್ಮ ಜೀವನದಲ್ಲಿ ಇಂಥ ಘಟನೆಗಳು ಬಂದಾಗ ಈ ರೀತಿ ನಾವು ವರ್ತನೆ ಮಾಡೋದು ಬಹಳ ಕಷ್ಟ ಸಾಧ್ಯ ಅದ. ಅದಕ್ಕೆ ಒಂದು ಸಲ ಏನಾಗಿತ್ತು ಅಂದರೆ, ಒಬ್ಬ ನಿರಾಭಾರಿ ಗುರು ಇರ್ತಾನೆ, ಅವನು ಒಂದು ಗುಡಿಸಿನಲ್ಲಿ ವಾಸ ಮಾಡ್ತಿರ್ತಾನೆ. ಅವಾಗ ಏನಾಗ್ತದೆ ಅಂದರೆ, ರಾತ್ರಿ ಒಬ್ಬ ಕಳ್ಳ ಅವ್ರ ಗುಡಿಸಲಾಗ ಕಳ್ಳತನ ಮಾಡಲಿಕ್ಕೆ ಬರ್ತಾನೆ. ಕಳ್ಳತನ ಮಾಡಲಿಕ್ಕೆ ಬರ್ತಾನೆ, ಬಾಗಿಲು ತರಿತಾನೆ, ಒಳಗೆ ಹೋಗ್ತಾನೆ, ಎಲ್ಲ ಕಡೆ ಹುಡುಕಾಡ್ತಾನೆ, ಅವ್ರ ಗುಡಿಸಲೊಳಗೆ ಏನೂ ಸಿಗಲ್ಲ, ಅವನಿಗೆ ಏನೂ ಸಿಗಲ್ಲ, ನಿರಾಶಾಗಿ ಹೊರಗೆ ಬರ್ತಾನವ. ಏನು ಇನ್ನೇನು ಹೊರಗೆ ಬರಬೇಕು ಅಂತ ತಿಳ್ಕೊಂಡು ಹೆಜ್ಜೆ ಹೊರಗೆ ಇಡ್ತಿರ್ತಾನೆ. ಆವಾಗ ಗುರು ಕರೀತಾರೆ, ಏನಪ್ಪ ಯಾರು ನೀನು ಅಂತ ಕೇಳ್ತಾರೆ. ನಾನು ಹೇಳ್ತಾನವ, ಅವನಿಗೆ ಸುಳ್ಳು ಹೇಳಕ್ಕೆ ಆಗಲ್ಲ, ನಾನು ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದೆ, ನಿಮ್ಮ ಹತ್ರ ಏನೂ ನನಗೆ ಸಿಗಲಿಲ್ಲ ಅಂತ ಹೇಳ್ತಾನೆ. ಆವಾಗ ಗುರು ಹೇಳ್ತಾರೆ, ಅಯ್ಯೋ ನೀನು ನಮ್ಮ ಮನೆಗೆ ಅತಿಥಿಯಾಗಿ ನೀನು ಬಂದಿದ್ದೀಯ, ಆದರೆ ನಿನಗೆ ಬರಿಗೈಲಿ ಹೆಂಗೆ ಕಳಿಸ್ಬೇಕು, ನನ್ನ ಹತ್ರ ನಿನಗೆ ಕೊಡಬೇಕಾದ್ರೆ ಏನೂ ಇಲ್ಲ, ಅದಕ್ಕೆ ನಿನಗೆ ಹೇಗೆ ನಾನು ಬರಿಗೈಲಿ ಕಳಿಸ್ಲಿ, ಅದಕ್ಕೆ ತಗೋ ನನ್ನಲ್ಲಿರ್ತಕ್ಕಂಥದ್ದು ಒಂದೇ ಒಂದು ಕಂಬಳಿ ಅದ, ಇದೇ ಹಾಚ್ಕೊಳ್ತೀನಿ, ಇದೇ ನಾನು ಹೊದ್ಕೊಳ್ತೀನಿ, ಇದೇ ನನ್ನ ಆಸ್ತಿ ಅದ, ಅದಕ್ಕೆ ಇದು ನೀನು ತೊಗೊಂಡು ಹೋಗು ಅಂತ ತಿಳ್ಕೊಂಡು ಆ ಇದ್ದ ಒಂದು ಕಂಬಳಿಯನ್ನೇ ಆ ಕಳ್ಳನಿಗೆ ಕೊಟ್ಟು ಬಿಡ್ತಾರೆ. ಕಳ್ಳನಿಗೆ ಭಾಳ ಆಶ್ಚರ್ಯ ಅನಿಸು, ಈ ರೀತಿ ಕಳ್ಳರಿಗೆ ಯಾರ ಸತ್ಕಾರ ಮಾಡಿದ್ದು ನಾವು ನೋಡ್ತೀವೇನು, ಕಳ್ಳ ಬಂದ್ರೆ ಹಿಡೀರಿ ಹೊಡಿರಿ ಬಡಿರಿ ಅಂತ ನಾವೆಲ್ಲ ಕೂಗಾಡ್ತೀವಿ, ಆದರೆ ಅವರು ಆ ಸಂತರು ಹೇಳ್ತಾರೆ, ನೀನು ನನ್ನ ಮನೆಗೆ ಬಂದಿರುವಂಥ ಅತಿಥಿ, ನಿನಗೆ ಬರಿಗೈಲಿ ಕಳಿಸ್ಲಿಕ್ಕಾಗಲ್ಲ, ಅದಕ್ಕೆ ಈ ಕಂಬಳಿ ತೊಗೊಂಡು ಹೋಗು ಅಂತ ತಿಳ್ಕೊಂಡು ಅದು ಪ್ರೀತಿಯಿಂದ ಕೊಡ್ತಾರೆ. ಆ ಕಂಬಳಿ ತೊಗೊಂಡು ಅವ ಹೋಗ್ತಾನೆ ಕಳ್ಳ. ಇನ್ನೇನು ಒಂದು ಸ್ವಲ್ಪ ದೂರ ಹೋಗಿದ ತಕ್ಷಣವೇ ಅಲ್ಲಿ ಪೊಲೀಸರು ಅವನಿಗೆ ಹಿಡಿದು ಬಿಡ್ತಾರೆ, ಹಿಡಿದು ಅವನಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಎಲ್ಲ ಊರ ಕಡೆ ಎಲ್ಲ ಊರಲ್ಲೆಲ್ಲ ಅವನ ಸುದ್ದಿ ಗೊತ್ತಾಗ್ತದೆ, ಇಂಥ ಒಬ್ಬ ಕಳ್ಳ ಸಿಕ್ಕಿಬಿದ್ದಾನ, ಇಂಥ ಕಳ್ಳ ಸಿಕ್ಕಿಬಿದ್ದಾನ ಅಂತ ತಿಳ್ಕೊಂಡು ಊರಲ್ಲೆಲ್ಲ ಗುಲ್ಲಾಗ್ತದೆ, ಊರಾಗೆಲ್ಲ ಗೊತ್ತಾಗ್ತದೆ. ಅವಾಗ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಭಾಳ ದಿವಸದಿಂದ ಅವನಿಗೆ ಹಿಡಿಬೇಕು ಅಂತ ಕಳ್ಳರು ಶೋಧ ಏನು ಪೊಲೀಸರು ಶೋಧ ಮಾಡ್ತಿರ್ತಾರೆ. ಯಾವಾಗ ಅವ ಸಿಕ್ಕನೋ ಅವನಿಗೆ ಒಯ್ದು ನ್ಯಾಯಾಲಯಕ್ಕೆ ಕೋರ್ಟಿಗೆ ಎಳ್ಕೊಂಡು ಹೋಗ್ತಾರೆ. ಆವಾಗ ನ್ಯಾಯಾಧೀಶರು ಜಡ್ಜ್ ಕೇಳ್ತಾನೆ, ಅಲ್ಲಪ್ಪ ಇಷ್ಟು ಜನ ಎಲ್ಲ ನೀನು ಕಳ್ಳ ಕಳ್ಳ ಅಂತ ವಾದ ಮಾಡ್ತಾ ಇದ್ದಾರೆ, ಆದರೆ ನಿನಗೊಂದು ನಾನು ಅವಕಾಶ ಕೊಡ್ತೀನಿ, ನೀನು ನಿನ್ನ ಪರವಾಗಿ ವಾದ ಮಾಡ್ಲಿಕ್ಕೆ ಯಾರಾದರೂ ಇದ್ರೆ ಕರಿ ಅಂತ ಹೇಳ್ತಾರೆ. ಅವಾಗ ಕಳ್ಳ ನೋಡ್ತಾನೆ, ಊರು ಜನ ಎಲ್ಲ ನನಗೆ ವಿರೋಧವಾಗಿ ಮಾತಾಡೋರದಾರೆ, ಊರು ಜನ ಎಲ್ಲ ನನಗೆ ಕಳ್ಳ ಅಂತೆ ಹಿಡಿದು ನನಗೆ ಶಿಕ್ಷೆ ಕೊಡಲಿ ಅಂತ ವಾದ ಮಾಡೋರದಾರ, ನನ್ನ ಪರವಾಗಿ ಯಾರು ವಾದ ಮಾಡೋರದಾರ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಆ ಗುರುಗಳ ನೆನಪು ಬರ್ತದೆ, ರಾತ್ರಿಗೆ ಕಂಬಳಿ ಕೊಟ್ಟಿರ್ತಕ್ಕಂಥ ಆ ಸಂತ್ರ ನೆನಪು ಬರ್ತದೆ ಅವನಿಗೆ.
ಆಗ ಅವ ಹೇಳ್ತಾನೆ, ನನ್ನ ಪರವಾಗಿ ಈ ಊರಲ್ಲಿ ಒಬ್ಬ ಸಂತರಿದ್ದಾರೆ, ಅವರೊಂದು ಗುಡಿಸಿಲ ಒಳಗೆ ವಾಸ ಮಾಡ್ತಿದ್ದಾರೆ, ಅವರಿಗೆ ಕರೀರಿ ಅಂತ ಹೇಳ್ತಾರೆ. ಆವಾಗ ಆ ಸಂತ್ರಿಗೆ ಕರೆಸ್ತಾರೆ. ಕರೆಸಿ ಆ ಸಂತ್ರಿಗೆ ಕೇಳ್ತಾರೆ, ಕೀಲಿ ಕಟ್ಟಕಟ್ಟೆಯಾಗಿ ನಿಂದಿಸಿ ಕೇಳ್ತಾರೆ. ಅಲ್ಲ, ಅವ್ರ ಬಗ್ಗೆ ಭಾಳ ಗೌರವ ಇರ್ತದೆ, ಎಲ್ಲರಿಗೂ ಊರ ಜನಕ್ಕೆಲ್ಲ ಭಾಳ ಗೌರವ ಇರ್ತದೆ, ಅವ್ರ ಮಾತಿಗೆ ಭಾಳ ಬೆಲೆ ಕೊಡ್ತಿರ್ತಾರೆ. ಆವಾಗ ಜಡ್ಜ್ ಕೇಳ್ತಾನೆ, ಅಲ್ಲ ಊರ ಜನ ಎಲ್ಲ ಇವ ಕಳ್ಳ ಅಂತ ವಾದ ಮಾಡ್ತಾ ಇದ್ದಾರೆ, ಮತ್ತು ನೀವು ಅನುಪರವಾಗಿ ಏನು ಹೇಳ್ತೀರಿ ಅಂತ ಕೇಳಿದಾಗ ಗುರು ಹೇಳ್ತಾ ಇದ್ದಾರೆ, ಇವ ಎಲ್ಲಿ ಕಳ್ಳ ಅದಾನ, ಇವ ಭಾಳ ಒಳ್ಳೆ ವ್ಯಕ್ತಿ ಅದಾನ, ನಮ್ಮ ಮನೆಗೆ ಬಂದು ಅವ ಏನು ತಗೊಳ್ಳಾರ್ದೇ ಹೋಗ್ಯಾನ ಅಂತ ಹೇಳ್ತಾರೆ. ಆವಾಗ ಎಲ್ಲರಿಗೂ ಭಾಳ ಆಶ್ಚರ್ಯ ಆಗ್ತದೆ. ಆವಾಗ ಜಡ್ಜ್ ಅಂತಾನ, ಯಾವಾಗ ಇವರು ಇವನು ಕಳ್ಳ ಅಲ್ಲ ಅಂತ ವಾದ ಮಾಡ್ತಾ ಇದ್ದಾರಂದ್ರೆ ಇವನು ನಿಜವಾಗ್ಲೂ ಕಳ್ಳ ಅಲ್ಲ ಅಂತ ತಿಳ್ಕೊಂಡು ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವನಿಗೆ ಒಂದು ಬಂಧನದಿಂದ ಮುಕ್ತಿ ಮಾಡ್ತಾ ಇದ್ದಾರೆ. ಆವಾಗ ಆ ಕಳ್ಳನಿಗೆ ಅವನ ಜೀವನದಲ್ಲಿ ಇಷ್ಟೊಂದು ಪರಿವರ್ತನೆ ಆಗ್ತದೆ, ಅವರ ಒಂದು ಮಾತಿನಿಂದ ಅವನ ಜೀವನದಲ್ಲಿ ಇಷ್ಟೊಂದು ಅಗಾಧವಾಗಿರ್ತಕ್ಕಂಥ ಪರಿಣಾಮ ಆಗ್ತದೆ ಅಂದ್ರೆ ಅವ ವಿಚಾರ ಮಾಡ್ತಾನೆ, ಇವರು ಒಂದು ವೇಳೆ ನಾನು ಕಳ್ಳ ಅಂದ್ರೆ ಇವತ್ತು ನಾನು ಆಜೀವ ಮರಣ ನಾನು ಜೈಲಿನಲ್ಲಿ ಕೊಳೆಯಬೇಕಾಗ್ತಿತ್ತು, ದಯಾಗುಣದಿಂದ ನಾನಿವತ್ತು ಅವರ ಒಂದು ಹೇಳಿಕೆಯಿಂದ ಈ ಒಂದು ಶಿಕ್ಷೆಯಿಂದ ಬರಿಯಾಗಿನಿ, ಅಂದರೆ ನನ್ನ ಜೀವನದಲ್ಲಿ ಇನ್ನು ಮುಂದೆ ನಾನು ಕಳ್ಳತನ ಮಾಡಬಾರ್ದು, ಒಳ್ಳೆ ಜೀವನ ಮಾಡಬೇಕು ಅಂತ ತಿಳ್ಕೊಂಡು ಅವ ಪರಿವರ್ತನೆಯಾಗಿ ತನ್ನ ಜೀವನ ಒಳ್ಳೆ ರೀತಿಯಿಂದ ಸಾಗಿಸ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ನೋಡ್ರಿ, ಒಂದು ಗುರುವಿನ ಒಂದು ಕ್ಷಮೆ ಗುಣದಿಂದ ಒಬ್ಬ ವ್ಯಕ್ತಿಯ ಇಡೀ ಜೀವನನೇ ಪರಿವರ್ತನೆಯಾಗಿ ಅವ ಒಬ್ಬ ಒಳ್ಳೆ ವ್ಯಕ್ತಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ರೀತಿ ಮಹಾತ್ಮರು ಶರಣರು ಅವರ ಜೀವನದಲ್ಲಿ ಅವರೆಷ್ಟೋ ಕ್ಷಮೆಯನ್ನು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು, ಅವರಿಗೆ ಎಷ್ಟೇ ಕಷ್ಟ ಕೊಟ್ಟರು ಸಹ ಅವರಿಗೆ ಕ್ಷಮಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ದಯಾನಂದ ಸರಸ್ವತಿ ಅವರ ಒಂದು ಸಾವಿಗೆ ಕಾರಣ, ಅವರಿಗೆ ಒಂದು ಹಾಲಿನಲ್ಲಿ ಗಾಜಿನ ಪುಡಿ ಮಾಡಿ ಅದರಲ್ಲಿ ಹಾಕಿ ಕುಡಿಲಿಕ್ಕೆ ಕೊಟ್ಟಿರ್ತಾನೆ, ಅದನ್ನು ಸ್ವೀಕಾರ ಮಾಡಿ ಅವರು ಇನ್ನೇನು ಸಾಯುವ ಸ್ಥಿತಿಯಲ್ಲಿರ್ತಾರೆ. ದಯಾನಂದ ಸಾಗರ ದಯಾನಂದ ಸರಸ್ವತಿಯವರು ಇನ್ನೇನು ಸಾಯುವ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಟ ನಡೀತಿರ್ತದೆ. ಆವಾಗ ಅವನ ಶಿಷ್ಯರಿಗೆ ಅವರ ಶಿಷ್ಯರಿಗೆ ಗೊತ್ತಾಗ್ತದೆ, ಇವರ ಹಾಲಿನಲ್ಲಿ ಈ ಒಂದು ಕಾಂಜಿನ ಪುಡಿ ಬೆರೆಸಿ ಕೊಟ್ಟಿರುವಂಥ ಯಾರು ಅಂತ ಗೊತ್ತಾಗ್ತದೆ. ಅವನು ಯಾರು ಇರ್ತಾರಂದ್ರೆ ಅವರ ಆಪ್ತ ಶಿಷ್ಯರಲ್ಲೇ ಒಬ್ಬನಿರ್ತಾನೆ. ಆವಾಗ ಅವ್ರ ಶಿಷ್ಯರಿಗೆಲ್ಲ ಬಹಳ ಸಿಟ್ಟು ಬರ್ತದೆ, ಭಾಳ ಸಿಟ್ಟು ಬಂದು ಅವನಿಗೆ ಹಿಡಿದು ಎಳ್ಕೊಂಡು ತಂದು ದಯಾನಂದ ಸರಸ್ವತಿಯವ್ರ ಹತ್ರ ನಿಲ್ಲಿಸ್ತಾರೆ. ನೋಡ್ರಿ, ಇವನೇ ನಿಮಗೆ ಏನು ಹಾಲಿನಲ್ಲಿ ಕಾಂಜಿನ ಪುಡಿ ಹಾಕಿ ಕೊಟ್ಟನ, ನೀವು ಸಾಯ್ಬೇಕು ಅಂತ ತಿಳ್ಕೊಂಡು ಅದಕ್ಕೆ ಇವನಿಗೆ ಏನಾದರೂ ಕಠಿಣ ಶಿಕ್ಷೆ ಕೊಟ್ರಿ, ನಿಮಗೆ ಮೋಸ ಮಾಡ್ಯಾನ ಅಂತ ತಿಳ್ಕೊಂಡು ಎಲ್ಲ ಶಿಷ್ಯರು ಹೇಳ್ತಾರೆ. ಆವಾಗ ದಯಾನಂದ ಸರಸ್ವತಿಯವರು ಹೇಳ್ತಾರೆ, ನೋಡು, ನಾನು ಈ ಜಗತ್ತಿಗೆ ಬಂದಿದ್ದು ಬಂಧನದಿಂದ ಮುಕ್ತಿ ಬಿಡಿಸ್ಲಿಕ್ಕೆ, ಯಾರು ಬಂಧನದಲ್ಲಿದ್ದಾರೋ ಅವರನ್ನು ಬಿಡುಗಡೆಗೊಳಿಸ್ಲಿಕ್ಕೆ ನಾನು ಬಂದಿದ್ದೇನೆ ವಿನಃ ಇನ್ನೊಬ್ಬರನ್ನು ಬಂಧನಿಸ್ಲಿಕ್ಕಲ್ಲ. ಅದಕ್ಕೆ ಅವನನ್ನು ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಅವರಿಗೆ ಕ್ಷಮ ಮಾಡಿಬಿಡ್ತಾನೆ. ಯಾವಾಗ ದಯಾನಂದ ಸರಸ್ವತಿಯವರು ಅವನಿಗೆ ಕ್ಷಮ ಮಾಡಿಬಿಡ್ತಾರೋ ಆವಾಗ ಅವರು ಗುರುಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಇನ್ನು ಮುಂದೆ ಇಂಥ ತಪ್ಪು ಮಾಡಲ್ಲ ಅಂತ ತಿಳ್ಕೊಂಡು ಅವನು ಹೇಳ್ತಾನೆ. ನೋಡಿ, ಎಂಥ ಒಂದು ಮರಣ ಶಯ್ಯೆಯಲ್ಲಿದ್ದರೂ ಸಹ ಗುರು ಕರುಣಾಮಯಿ, ಎಷ್ಟು ತನಗೂ ಕೊಲೆ ಮಾಡೋಕ್ಕೆ ಬಂದವ್ರಿಗೆ ಸಹ ಕ್ಷಮಿಸಿಬಿಡ್ತಕ್ಕಂತಹ ದಯಾಮಯಿ ಗುರು ಆಗಿರ್ತಾರೆ. ಅದಕ್ಕೆ ಇಂಥ ಒಂದು ಗುರು ನಮ್ಮ ಜೀವನದಲ್ಲಿ ಸಿಗೋದು ಬಹಳ ಕಷ್ಟ ಅದ ರೀ. ಯಾಕೆ ಅಂದರೆ ಇಂಥ ಗುರುಗಳು ಸಿಗೋದು ಅಂದರೆ ಎಷ್ಟು ಕಷ್ಟ ಅದ. ಅದಕ್ಕೆ ಹೇಳ್ತಾರೆ, ಎಲ್ಲರೂ ಗುರು ಅಲ್ಲ. ಗುರು ಯಾರು ಅಂದರೆ ಅವರು ನಮಗೆ ಸಾಮಾನ್ಯ, ನಮ್ಮ ದೃಷ್ಟಿಯಲ್ಲಿ ಸಾಮಾನ್ಯ ಇದ್ದರೂ ಸಹ ಅವರ ವ್ಯಕ್ತಿತ್ವ ಅಗಾಧವಾಗಿರ್ತಕ್ಕಂಥದ್ದು ನಾವು ಸಿದ್ಧಾರೂಢರ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಅವ್ರಿಗೆ ಏನಾಗ್ತದೆ, ಒಂದು ಸಲ ಅಂದರೆ ಒಬ್ಬ ಕುಡುಕ ಬಂದು ಅವ್ರ ಎದುರಿಗೆ ನಿಂದಿರ್ತಾನೆ. ನಿಂತು ಹೇಳ್ತಾನೆ, ನೋಡ್ರಿ, ನೀವು ಯಾರು ಏನು ಹೇಳಿದ್ರು ಅದು ಕೇಳ್ತೀರಂತ, ಅದಕ್ಕೆ ನಾನು ಒಂದು ಹೇಳ್ತೀನಿ, ನೀವು ಕೇಳಬೇಕು ಅಂತ ಹೇಳ್ತಾನೆ. ಆವಾಗ ಸಿದ್ಧಾರೂಢ ಹೇಳ್ತಾರೆ, ಆಯ್ತಪ್ಪ ಏನು ಹೇಳು ಅಂತ ಕೇಳ್ತಾರೆ. ಆವಾಗ ಅವ ಹೇಳ್ತಾನೆ ಕುಡುಕ,
ನೋಡ್ರಿ, ನೀವು ಏನು ಮಾಡಬೇಕು ಅಂದ್ರೆ ನಾನು ಹಾಕ್ಕೊಂಡಿನ ಚಪ್ಪಲಿ ನೀವು ತಲೆ ಮೇಲೆ ಇಟ್ಕೊಂಡು ನಿಂದಿರಬೇಕು ಅಂತ ಹೇಳ್ತಾರೆ. ಆವಾಗ ಅವ್ರು ಹಿಂದೂ ಮುಂದೆ ಏನು ವಿಚಾರ ಮಾಡಿರ್ದೇ ಆಯ್ತಪ್ಪ ಅಂತ ತಿಳ್ಕೊಂಡು ಅವನ ಕಾಲಾಗಿನ ಚಪ್ಪಲಿ ತನ್ನ ತಲೆ ಮೇಲೆ ಹೊತ್ಕೊಂಡು ನಿಂದಿರ್ತಾರಂತ. ನಿಂದಿರ್ತಾರೆ, ಪೂರ್ತಿ ಬೆಳಗಾಗ್ತದೆ. ಇನ್ನೇನು ಮುಂಜಾನೆ ಬೆಳಕು ಹರಿಯುವ ಒಂದು ಹೊತ್ತಾಗ್ತದೆ. ಆವಾಗ ಅವರು ಸಿದ್ಧಾರೂಢರು ಹೇಳ್ತಾರೆ ಆ ಕುಡುಕಗೆ, ಏನು ಹೇಳ್ತಾರಂದ್ರೆ ನೋಡು, ಇವಾಗೆಲ್ಲ ನನ್ನ ಶಿಷ್ಯರು ಬರೋ ಹೊತ್ತಾಯ್ತು. ಒಂದು ವೇಳೆ ನಾನು ಶಿಷ್ಯರು, ನಿನ್ನ ಚಪ್ಪಲಿ ನಾನು ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದು ಅವ್ರಿಗೆ ಗೊತ್ತಾಯಿತು ಅಂದ್ರೆ ನಿನಗೆ ಅವರು ಸುಮ್ಮನೆ ಬಿಡಲ್ಲ. ಅದಕ್ಕೆ ಈಗ ಹೋಗಿ ನೀ ಮನೆಗೆ ಅಂತ ತಿಳ್ಕೊಂಡು ಅವನಿಗೆ ಅಲ್ಲಿಂದ ಕಳಿಸ್ಬಿಡ್ತಾರಂತ. ನೋಡ್ರಿ ಎಂತಹ ಒಂದು ಕರುಣಾಮಯ, ಅವನ ಚಪ್ಪಲಿಗಳು ಹೊತ್ತುಕೊಂಡು ಮತ್ತು ಅವನಿಗೆ ಶಿಷ್ಯರು ಬಂದು ಹೊಡೆದಾರು ಅಂತ ತಿಳ್ಕೊಂಡು ಅವನಿಗೆ ಅವರು ಮನೆಗೆ ಕಳಿಸ್ತಾರೆ. ಇದು ಸಾಮಾನ್ಯ ಅಲ್ಲ, ಇದು ಕೇವಲ ಒಬ್ಬ ಕರುಣಾಮಯಿ ಆಗಿರ್ತಕ್ಕಂಥ ಗುರುವಿಗೆ ಮಾತ್ರ ಸಾಧ್ಯ ಅದ, ವಿನಃ ಇದು ಎಲ್ಲರಿಗೂ ಸಾಧ್ಯ ಆಗಲ್ಲ. ಅದಕ್ಕೆ ಗುರು ನಮ್ಮ ದೃಷ್ಟಿಯಲ್ಲಿ ಸಾಮಾನ್ಯ ಇದ್ದರೂ ಸಹ ಅವನು ವ್ಯಕ್ತಿತ್ವ ಬೇರೆಯೇ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಕಡೆ ಹೇಳ್ತಾ ಇದ್ದಾರೆ ಶರಣರು, ಸುರತರು ವೃಕ್ಷದೊಳಗಲ್ಲ, ಸುರದೇನು ಪಶುವಿನೊಳಗಲ್ಲ, ಪರುಷ ಪಾಷಾಣದೊಳಗಲ್ಲ, ಶಿಷ್ಯನ ಭಾವಕ್ಕೆ ಗುರು ನರನಲ್ಲ. ಎಷ್ಟು ಚೆಂದ ಹೇಳ್ತಾ ಇದ್ದಾರೆ, ಶಿಷ್ಯನ ಭಾವಕ್ಕೆ ಗುರು ನರನಲ್ಲ, ಗುರುವೇ ಪರಮೇಶ್ವರನೆಂದು ಭಾವಿಸಬಲ್ಲಡೆ ಶಿಷ್ಯನೆಂಬೆನಯ್ಯ. ಗುರುವೇ ಪರಮೇಶ್ವರನೆಂದು ಭಾವಿಸುವುದು ಅದು ಶಿಷ್ಯನ ಧರ್ಮ. ಗುರು ಪರಮೇಶ್ವರನೆಂದು ಭಾವಿಸಬಲ್ಲಡೆ ಶಿಷ್ಯನೆಂಬೆನಯ್ಯ. ಮಹಾಲಿಂಗ ಗುರು ಶಿವಸಿದ್ಧೇಶ್ವರ. ನೋಡಿ ಸುರತರು ಎಲ್ಲ ಒಂದು ಪಶುಗಳಲ್ಲಿ ಒಂದೇ ಥರ ಕಾಣಿಸಿದ್ರೆ ಸಹ ಅದು ಏನು ಒಂದೇ ವೃಕ್ಷ ಅಲ್ಲ, ಅಂದರೆ ಕಾಮಧೇನು ಅದು ಎಲ್ಲ ಪಶುಗಳಲ್ಲಿ ಇದ್ದರೂ ಸಹ ಅದು ಕಾಮಧೇನು ಅದು ಸಾಮಾನ್ಯ ಪಶುವಲ್ಲ, ಅದು ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಪರುಷಮಣಿ ಎಲ್ಲ ಮಣಿಗಳಲ್ಲಿ ಒಂದೇ ಥರ ಇದ್ದರೂ ಸಹ ಅದರ ಶಕ್ತಿ ವಿಶೇಷವಾಗಿರುವಂಥದ್ದು. ಅದೇ ರೀತಿ ಎಲ್ಲರ ಹಾಗೆ ಗುರು ಕಾಣಿಸ್ತಾನೆ, ಆದರೆ ಗುರು ಸಾಮಾನ್ಯನಲ್ಲ, ಅವನು ನರನಲ್ಲ, ಅವನು ಹರ, ಅವನು ಪರಮಾತ್ಮ ಸ್ವರೂಪಿ. ಅದಕ್ಕೆ ಸಾಮಾನ್ಯವಾಗಿ ಕಂಡರೂ ಸಹ ಅವನ ವ್ಯಕ್ತಿತ್ವ ಅಪಾರವಾಗಿರ್ತಕ್ಕಂಥದ್ದು. ಶಿಷ್ಯನ ದೃಷ್ಟಿಯಲ್ಲಿ ಅವನು ಪರಮೇಶ್ವರ, ಅಂದರೆ ಪರಮಾತ್ಮನೇ ಗುರುವಾಗಿ ಅವನ ದೃಷ್ಟಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಇಂತಹ ಒಂದು ಗುರು, ಅವನು ಎಂಥ ಮನಸ್ಸು ಅಂದರೆ ಗುರು ಶಿಷ್ಯನಿಗೆ ಏನು ಕೇಳದೆ ಏನು ಬಯಸದೆ ಅವನಿಗೆಲ್ಲವನ್ನ ಧಾರೆ ಏರಿತಕ್ಕಂಥ ಒಬ್ಬ ಮಾತೃ ಹೃದಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಾಮಿಸಿದಲ್ಲದೆ ಕೊಡೋದು ಕಾಮಧೇನು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡ್ರಿ, ಕಾಮಿಸಿದಲ್ಲದೆ ಕೊಡೋದು ಕಾಮಧೇನು. ನಾವೇನಾರ ಬೇಕು ಅಂತ ನಮ್ಮ ಮನಸ್ಸಿನೊಳಗೆ ಕಾಮನೆ ಮಾಡಬೇಕು, ಆವಾಗ ಮಾತ್ರ ಆ ಕಾಮಧೇನು ನಮಗೆ ಕೊಡ್ತಾ ಇದೆ. ಕಲ್ಪಿಸಿದಲ್ಲದೆ ಕೊಡೋದು ಕಲ್ಪವೃಕ್ಷ. ಕಲ್ಪವೃಕ್ಷದ ಕೆಳಗೆ ಕುಂತು ನಾವೇನಾದರೂ ಬೇಕು ಅಂತ ಕಲ್ಪನೆ ಮಾಡಬೇಕು, ಆವಾಗ ಮಾತ್ರ ಆ ಕಲ್ಪವೃಕ್ಷ ನಮಗೆ ಕೊಡ್ತಾ ಇದೆ. ಅದೇ ರೀತಿ ಚಿಂತಿಸಿದಲ್ಲದೆ ಕೊಡೋದು ಚಿಂತಾಮಣಿ. ಚಿಂತಾಮಣಿ ನಾವು ಏನು ಚಿಂತೆ ಮಾಡ್ತೇವೋ ಅದು ಮಾತ್ರ ಕೊಡ್ತಾ ಇದೆ. ಭಾವಿಸಿದಲ್ಲದೆ ಕೊಡನು ಶಿವನು, ಪರಮಾತ್ಮ ಸಹ ನಾವು ಏನು ಬೇಡ್ತೇವೋ ಅದನ್ನು ಮಾತ್ರ ಕೊಡ್ತಾ ಇದ್ದಾನೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೂಡಲ ಚೆನ್ನ ಸಂಘ ನಿಮ್ಮ ಶರಣರು, ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಈವರಾಗಿ. ಗುರು ಶರಣರು ಬೇರೆ ಅಲ್ಲ, ಶರಣರು ನಾವು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ನಮಗೆ ಏನು ಬೇಕೋ ನಮಗೆ ಏನು ಒಳ್ಳೆಯದೋ ಅದನ್ನು ಕೊಡುವವರು ಗುರು, ಅದನ್ನು ಕೊಡುವವನು ಗುರು. ಅಂತಹ ಒಂದು ಗುರು ಅವನಿಗೆ, ಗುರುವಿಗೆ ಆಯ್ಕೆ, ಇಂಥ ಗುರುವಿಗೆ ಆಯ್ಕೆ ಮಾಡಿಕೊಳ್ಳೋದು ಬಹಳ ಮಹತ್ವದದ, ಬಹಳ ಚಾಣಕ್ಷತನದಿಂದ ಬಹಳ ಅರಿವಿನಿಂದ ಜ್ಞಾನದಿಂದ ನಾವು ಗುರುವನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಿಕ್ಕವರೆಲ್ಲ ಗುರು ಆಗಲ್ಲ, ಕಾವಿ ತೊಟ್ಟವರೆಲ್ಲ ಗುರು ಅಲ್ಲ, ಕೂದಲು ಬಿಟ್ಟವರೆಲ್ಲ ಗುರು ಅಲ್ಲ, ಕೇಶ ಲೋಚನ ಮಾಡಿಕೊಂಡವರೆಲ್ಲ ಗುರು ಅಲ್ಲ. ಗುರು ಅಂದರೆ ಅವನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಗುಣ ಇರಬೇಕು, ಅಂಥ ವಿಶೇಷವಾಗಿರ್ತಕ್ಕಂಥ ಅವರ ಮನಸ್ಸಿರಬೇಕು. ಅದಕ್ಕೆ ಹೇಳ್ತಾರೆ ಗುರು ಆಯ್ಕೆ ಮಾಡಬೇಕಾದ್ರೆ ಬಹಳ ಅರಿವಿನಿಂದ ಆಯ್ಕೆ ಮಾಡ್ಕೋಬೇಕು. ಪಾನಿ ಪೀನ ಚಾನಕೆ, ಗುರು ಮಾನ
ಜಾನಕಿ ಅಂತ. ಎಲ್ಲರನ್ನು ನಾವು ಗುರು ಅಂತ ಸ್ವೀಕಾರ ಮಾಡಬಾರ್ದು. ಗುರುವನ್ನು ಸ್ವೀಕಾರ ಮಾಡಬೇಕಾದ್ರೂ ಸಹ ನಾವು ಬಹಳ ವಿಚಾರ ಮಾಡಿ ಗುರುವಿಗೆ ನಾವು ಸ್ವೀಕಾರ ಮಾಡಬೇಕು. ಅಂತಹ ಗುರುವಿಗೆ ನಾವು ಸ್ವೀಕಾರ ಮಾಡಿದಾಗ ಮಾತ್ರ ಅವನ ಮಾರ್ಗದರ್ಶನದಲ್ಲಿ ನಾವು ನಡೆದೀವಿ ಅಂದರೆ ನಾವು ಮುಕ್ತಿ ಪಥಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ. ಅಂತಹ ಗುರು ಯಾರು ಇರ್ತಾರಂದರೆ ಗುರು ಗುರುಲಿಂಗದೇವರು ಇರ್ತಾ ಇದ್ದಾರೆ. ಆ ಗುರುವಿನ ಸನ್ನಿಧಿಯಲ್ಲಿ ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿ ಬಂದು ಕುಳಿತು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ತಮ್ಮ ಅಳಲನ್ನು ತೋಡ್ಕೊಂಡು ಲಿಂಗಮ್ಮ ತಾಯಿ ತನಗೆ ಬಿದ್ದ ಕನಸನ್ನು ಹೇಳ್ತಾ ಇದ್ದಾಳೆ. ಆ ಕನಸು ಏನಿತ್ತು, ಆ ಕನಸಿನ ಮರ್ಮ ಏನು, ಗುರು ಗುರುಲಿಂಗದೇವರು ಆಕೆಗೆ ಯಾವ ರೀತಿ ಹರಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ. ಇಲ್ಲಿವರೆಗೆ ನನ್ನ ಎರಡು ಮಾತುಗಳಿಗೆ ಮಂಗಳ ಹಾಡ್ತೀನಿ. ಎಲ್ಲರಿಗೂ ಶರಣವು ಶರಣಾರ್ಥ. ಬಸವಲಿಂಗಾಯ ನಮಃ.